ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಸಾಯಿ ಪ್ರಸಾದ್ ಎಂಬ ವಿಚಾರಣೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಆರ್ಗ ಜ್ಞಾನೇಂದ್ರ, ಎನ್ಐಎ ಅಧಿಕಾರಿಗಳು ತೀರ್ಥಹಳ್ಳಿಯಲ್ಲಿ 50ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದೆ, ಇದಕ್ಕೆ ಬೇರೆ ರೂಪ ನೀಡುವ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಜೆಪಿ ಮುಖಂಡನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿರುವಂತದ್ದು ಚರ್ಚೆಗೆ ಗ್ರಾಸವಾಗಿದೆ. ಸಚಿವರು ಕೂಡ ಟ್ವೀಟ್ ಮಾಡಿದ್ದಾರೆ. ಈ ಕುರಿತು ಶಾಸಕ ಆರ್ಗ ಜ್ಞಾನೇಂದ್ರ ಅವರು ತಿರುಗೇಟನ್ನ ನೀಡಿದ್ದಾರೆ. ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಿನ್ನೆ ದಿನ ತೀರ್ಥಹಳ್ಳಿಯಿಂದ ಸಾಯಿ ಪ್ರಸಾದ್ ಅನ್ನುವಂಥ ಬಿಜೆಪಿ ಕಾರ್ಯಕರ್ತನನ್ನ ಎನ್ಐಎ ಕರ್ಕೊಂಡು ಹೋಗಿತ್ತು ವಿಚಾರಣೆಗಾಗಿ. ಅದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾ ಇತ್ತು. ಒಬ್ಬ ಬಿಜೆಪಿ ಕಾರ್ಯಕರ್ತ ಎನ್ಐಎ ಇದರಲ್ಲಿ ಆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸೇರಿದ್ದಾನೆ ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತಾ ಇತ್ತು. ಆದರೆ ಈಗಾಗಲೇ ಎನ್ಐಎನವರು ಅವನ ಕರ್ಕೊಂಡು ಹೋಗಿ ಅವನ ವಿಚಾರಣೆ ಮಾಡಿಸಿ ಕಳಿಸ್ಕೊಟ್ಟಿದ್ದಾರೆ. ಒಬ್ಬ ಮತೀನ್ ಅನ್ನುವಂಥ ಕ್ರಿಮಿ ಅವನ ಮೊಬೈಲ್ ಅಂಗಡಿಯಲ್ಲಿ ಸಿಮ್ ಖರೀದಿ ಮಾಡಿದಾಗ ಕೊಟ್ಟಂಥ ವಿಳಾಸವನ್ನು ಉಪಯೋಗಿಸಿ ಒಂದು ಫೇಸ್ಬುಕ್ ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡಿದ್ದ. ಅದರಲ್ಲಿ ವಿಚಾರಣೆಗೆ ಕರೆದಿದ್ರು. ಸತ್ಯಾಂಶ ಎನ್ಐಎ ಗೊತ್ತಾದಾಗ ಈಗ ಕಳಿಸ್ಕೊಟ್ಟಿದ್ದಾರೆ, ವಾಪಸ್ಸು ಊರಿಗೆ ಬರ್ತಾ ಇದ್ದಾನೆ ಅವನು. ಇದಲ್ಲದೇ ಭಯಪಡುವಂಥದ್ದು ಏನು ಅಂದರೆ, ಅವನ ಅಂಗಡಿನಲ್ಲಿ ಯಾರ್ಯಾರು ಸಿಮ್ ಖರೀದಿ ಮಾಡಿದ್ದಾರೆ, ಸುಮಾರು 8 ಜನ ಹಿಂದೂಗಳ ಹೆಸರಿನಲ್ಲಿ ಫೇಸ್ಬುಕ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ದಾನೆ. ಬಹುಶಃ ಇನ್ನೂ 8 ಜನ ಎನ್ಐಎ ಕರೀಬೋದು ಅಂತ ಕಾಣಿಸ್ತದೆ. ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಈ ಕೆಲವು ಅಂಗಡಿಗಳಲ್ಲಿ ಸಿಮ್ ಖರೀದಿ ಮಾಡುವಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇವರು ಎಷ್ಟು ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಇದರಿಂದ ಗೊತ್ತಾಗ್ತದೆ. ಯಾವ ಬಿಜೆಪಿ ಕಾರ್ಯಕರ್ತನೂ ಈ ರೀತಿ ರಾಷ್ಟ್ರ ವಿರೋಧಿ ಕೃತ್ಯದಲ್ಲಿ ಖಂಡಿತ ಭಾಗಿಯಾಗಲಾರ. ಹಾಗೆಯೇ ನಮ್ಮ ಸಾಮಾನ್ಯ ಕಾರ್ಯಕರ್ತನಾಗಿ ಅತ್ಯಂತ ಒಳ್ಳೆಯ ಜೀವನ ನಡೆಸ್ತಾ ಇರುವಂತಹ ಸಾಯಿ ಪ್ರಸಾದ್, ಕೇವಲ ಒಬ್ಬ ಪೇಂಟರ್ ಅವ ಸಾಯಿ ಪ್ರಸಾದ್, ವಿಚಾರಣೆಯಲ್ಲಿ ಸಹಕರಿಸಿ ಆತ ಏನು ಮಾಡಿದ್ದಾನೆ ಅಂತೇಳಿ ಸತ್ಯಾಂಶಗಳನ್ನು ಹೇಳಿದ್ದಾನೆ. ಇದರಿಂದ ಒಳ್ಳೆಯದಾಗಿದೆ, ಆತ ಬರ್ತಾ ಇದ್ದಾನೆ. ದಯವಿಟ್ಟು ಅಪಾರ್ಥ ಕಲ್ಪಿಸುವಂಥ ಪ್ರಚಾರ ಬೇಡ ಅಂತೇಳಿ ನನ್ನ